हेलो डियर स्टूडेंट्स, दिस इज सदाशोधर फ्रॉम के लकोफुर आर्ट्स कॉमर्स साइंस कॉलेज अथनी। वेलकम यू ऑल फॉर इन्वेस्टमेंट मैनेजमेंट क्लास इन दैट सेकेंड यूनिट फिक्स्ड इनकम सिक्योरिटीज। इन प्रीवियस क्लास वी ऑलरेडी डिस्कस्ड अबाउट मीनिंग एंड फंक्शंस ऑफ बॉन्ड्स। सो टुडे क्लास वील कॉन्सेंट्रेट ऑन टाइप्स ऑफ बॉन्ड, वेरियस टाइप्स ऑफ बॉन्ड। इट इज मोस्ट इंपॉर्टेंट एज पर योर एग्जामिनेशन पर्पज। See here, bonds are going to classify mainly into four types. First, based on coupon payment, coupon pavatiya adharada mele. Based on maturity, muktayada adharada mele. Based on principal payment, moola pavatigala adharada mele. Other types of bond, itare bond galu anthe navu karitivi. See one by one. Based on coupon payment, pavati adharada mele kelavondu segregate anna martivi matte adralli first bandibittu zero coupon bond. ಶೂನ್ಯ ಕೂಪನ್ ಬಾಂಡ್ ಅಂತ ಹೇಗೆ ಕರಿತೀವಿ? ಸೊ ಅದ್ರ ನೇಮೇ ಹೇಳ್ತದ್ರಿ ಜೀರೋ. ಏನು ಜೀರೋ ಇರ್ತದ್ರಿ? ಇಂಟ್ರೆಸ್ಟ್ ರೇಟ್ ಈಸ್ ಜೀರೋ ಆಲ್ವೇಸ್. ಓಕೆ, ಬಟ್ ಈ ಬಾಂಡನ್ನು ಇಶ್ಯೂ ಮಾಡುವಾಗ, ವೈಲ್ ಇಶ್ಯೂವಿಂಗ್ ಜೀರೋ ಕೂಪನ್ ಬಾಂಡ್, ದೇ ವಿಲ್ ಇಶ್ಯೂ ಎಟ್ ಡಿಸ್ಕೌಂಟ್ ಆ್ಯಂಡ್ ರಿಡೀಮ್ಡ್ ಎಟ್ ಫೇಸ್ ವ್ಯಾಲ್ಯೂ. ರಿಮೆಂಬರ್ ದೀಸ್ ವರ್ಡ್, ದೇ ವಿಲ್ ಇಶ್ಯೂ ಎಟ್ ಡಿಸ್ಕೌಂಟ್ ರಿಡೀಮ್ಡ್ ಎಟ್ ಫೇಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಫೇಸ್ ವ್ಯಾಲ್ಯೂ 100 ಅದ, ನಾನು ನಿಮಗೆ ಕೊಡುವಾಗ 90 ರೂಪಾಯಿ ಡಿಸ್ಕೌಂಟ್, 90 ರೂಪಾಯಿ ಮಾಡಿ ಕೊಡ್ತೀನಿ, 10 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಮೆಚುರಿಟಿ ಮುಗಿದ ಕೂಡಲೇ ಏನು 100 ರೂಪೀಸ್ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ರೀ. ಸೊ ದಟ್ ಈಸ್ ಆಲ್ ಅಬೌಟ್ ಜೀರೋ ಕೂಪನ್ ಬಾಂಡ್. ಹಿಯರ್ ವಿಲ್ ನಾಟ್ ಗೆಟ್ ಎನಿ ಕೂಪನ್ ರೇಟ್, ಯು ವಿಲ್ ನಾಟ್ ಗೆಟ್ ಎನಿ ಇಂಟ್ರೆಸ್ಟ್ ರೇಟ್. ಬಟ್ ದ ಬಾಂಡ್ಸ್ ಆರ್ ಇಶ್ಯೂಡ್ ಎಟ್ ಅ ಫೇಸ್ ವ್ಯಾಲ್ಯೂ, ಸಾರಿ ಬಾಂಡ್ಸ್ ಆರ್ ಇಶ್ಯೂಡ್ ಎಟ್ ಅ ಡಿಸ್ಕೌಂಟ್, ಬಟ್ ದೇ ರಿಡೀಮ್ಡ್ ಎಟ್ ದಿ ಫೇಸ್ ವ್ಯಾಲ್ಯೂ. ಸೊ ದಿಸ್ ಇಸ್ ಆಲ್ ಅಬೌಟ್ ಜೀರೋ ಕೂಪನ್ ಬಾಂಡ್. ಇಂಟ್ರೆಸ್ಟ್ ರೇಟ್ ಈಸ್ 0% ಓನ್ಲಿ. ಅಂಡರ್ಸ್ಟುಡ್? ಸೊ ಇದನ್ನು ಆಳವಾದ ರಿಯಾಯಿತಿ ಬಾಂಡ್ ಎಂದು ಕರೆಯುತ್ತಾರೆ. ಎಲ್ಲ ತರಹದ ಬಾಂಡ್ ತಮ್ಮ ಜೀವಿತಾವಧಿಯಲ್ಲಿ ಯಾವುದೇ ತರಹದ ಬಡ್ಡಿಗಳನ್ನು ಹೇರುವುದಿಲ್ಲ. ಇವುಗಳನ್ನು ಮುಖಬೆಲೆಗೆ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ. ಓಕೆ, ಒಂದು ಲೈಫ್ ಏನು ಇರ್ತದೆ ಒಂದು ಬಾಂಡ್ದು, ಆ ಪೀರಿಯಡಲ್ಲಿ ಯಾವುದೇ ಥರ ಇದಕ್ಕೆ ಇಂಟ್ರೆಸ್ಟ್ ರೇಟ್ ಸಿಗಂಗಿಲ್ಲ. ಬಟ್ ಇಶ್ಯೂ ಮಾಡುವಾಗ ಏನು ಮಾಡ್ತಾರೆ, ಡಿಸ್ಕೌಂಟ್ಗೆ ಇಶ್ಯೂ ಮಾಡ್ತಾರೆ. ರಿಡೀಮ್ಡ್ ಮಾಡುವಾಗ ಫೇಸ್ ವ್ಯಾಲ್ಯೂ ರಿಡೀಮ್ಡ್ ಆಗ್ತದೆ ರೀ. ಇಷ್ಟು ನೆನಪಿಟ್ಕೊಂಬಿಟ್ರಿ. ದಟ್ಸ್ ಆಲ್ ಅಬೌಟ್ ಜೀರೋ ಕೂಪನ್ ಬಾಂಡ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಬಂದುಬಿಟ್ಟು ಫ್ಲೋಟಿಂಗ್ ರೇಟ್ ಬಾಂಡ್, ತೇಲುವ ದರ ಬಾಂಡ್ ಅಂತ ಕರಿತೀವಿ. ಸೊ ಪ್ರೀವಿಯಸ್ಲಿ ಜೀರೋ ಕೂಪನ್ ಬಾಂಡಲ್ಲಿ ಯಾವುದೇ ಥರ ಇಂಟ್ರೆಸ್ಟ್ ರೇಟ್ ಇರಂಗಿಲ್ಲ. ಇಲ್ಲೇನಾಗತ್ತೆ, ತೇಲುವ ದರ ಬಾಂಡ್ ಅಂದರೆ ಇಂಟ್ರೆಸ್ಟ್ ರೇಟ್ ಇರತ್ತೆ, ಬಟ್ ಎವ್ರಿ 6 ಮಂತ್ಸ್ ಇಟ್ ವಿಲ್ ಬಿ ಗೆಟ್ ಚೇಂಜ್. ಎವ್ರಿ 6 ತಿಂಗಳಿಗೊಮ್ಮೆ ಏನಾಗುತ್ತೆ, ಇದು ಚೇಂಜ್ ಆಗೋತ್ ಹೋಗ್ತದೆ ರೀ. ಆ್ಯಕ್ಚುಲಿ ಫ್ಲೋಟಿಂಗ್ ರೇಟ್ ನೀವು ಬಾಂಡ್ ಪರ್ಚೇಸ್ ಮಾಡಿದ್ದೇ ಆದರೆ ದ ಟೆನ್ಯೂರ್ ಬಂದುಬಿಟ್ಟು 7 ಇಯರ್ಸ್, 7 ಇಯರ್ಸ್ ಇರತ್ತೆ ರೀ ಇದು ಬಾಂಡ್ ಪೀರಿಯಡ್. ಒನ್ಸ್ ಯು ಪರ್ಚೇಸ್, ಒನ್ಸ್ ಯು ಎಂಟರ್ ಇನ್ ದಿಸ್ ಬಾಂಡ್, ವಿಲ್ ನಾಟ್ ಗೆಟ್, ಯು ಹ್ಯಾವ್ ಟು ವೇಟ್ ಅಂಟಿಲ್ ದ ಮೆಚುರಿಟಿ. ಸೊ ನೀವು ಮಿಡಲಲ್ಲಿ ಬಂದು ಬಾರೋ ಮಾಡ್ಕೋದಾಗಲಿ ಸೆಲ್ ಮಾಡ್ಕೋದಾಗಲಿ ಆಗಂಗಿಲ್ಲ. ಒನ್ಸ್ ಯು ಪರ್ಚೇಸ್ ದಿಸ್ ಬಾಂಡ್, ಯು ಹ್ಯಾವ್ ಟು ವೇಟ್ ಅಂಟಿಲ್ ದ ಮೆಚುರಿಟಿ. 7 ಇಯರ್ಸ್ ನೀವು ವೇಟ್ ಮಾಡಲೇಬೇಕ್ರಿ. ಸೊ ಅದಕ್ಕೆ ನಾವು ಇದೇನು ಹೇಳ್ತೀವಿ, ಫ್ಲೋಟಿಂಗ್ ರೇಟ್ ಬಾಂಡ್ ಅಂತ ಕರಿತೀವಿ. ಇದು ಯಾವ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಜನವರಿ ನೀವು ಪರ್ಚೇಸ್ ಮಾಡಿರಂದ್ರೆ 6 ಮಂತ್ಸ್ ಯಾವಾಗತ್ತಾರೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಅಗೇನ್ ಜೂನ್ ಮಂತಲ್ಲಿ ಬಂದುಬಿಟ್ಟು ಇದು ಇಂಟ್ರೆಸ್ಟ್ ರೇಟು ಚೇಂಜ್ ಆಗುತ್ತೆ ರೀ. ಯಾವ ಬೇಸ್ ಮೇಲೆ ಚೇಂಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ದು ಪ್ರೆಸೆಂಟ್ ಬಂದುಬಿಟ್ಟು 6.83 ಅದ ರೀ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಬಾಂಡ್ದು 6.83% ಅದ. ಸೊ ರಿಮೈನಿಂಗ್ ಯಾವ ಬೇಸ್ ಮೇಲೆ ಇಂಟ್ರೆಸ್ಟ್ ರೇಟನ್ನು ಆ್ಯಡ್ ಮಾಡ್ತಾರೋ ಅಥವಾ ಇಂಟ್ರೆಸ್ಟ್ ರೇಟನ್ನು ಡಿಡಕ್ಷನ್ ಮಾಡ್ತಾರೋ, ಇಟ್ಸ್ ಡಿಪೆಂಡ್ ಅಪಾನ್ ಅವರ್ ಎಕನಾಮಿ. ಎಕನಾಮಿ ಸ್ಲೋ ಡೌನ್ ಆರ್ ಎಕನಾಮಿಕ್ ಗ್ರೋತ್ ಇತ್ತಂದರೆ ದೇ ವಿಲ್ ಆ್ಯಡ್, ಎಕನಾಮಿಸ್ ನಮ್ಮದು ಸ್ಲೋ ಡೌನ್ ಇತ್ತಂದರೆ ದೇ ವಿಲ್ ಡಿಡಕ್ಟ್ ಇಟ್. ಫಾರ್ ಎಕ್ಸಾಂಪಲ್ ದೇ ವಿಲ್ ಟೇಕ್ ಅ ಬೇಸ್ ರೇಟ್, ಲೈಕ್ RBI ಏನು ರೇಟ್ ಅವ ನೋಡ್ರಿ, ಬ್ಯಾಂಕ್ ರೇಟ್, ರೆಪೋ ರೇಟ್, ಅದ್ರ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೋ. ಇಲ್ಲ ಅಂದರೆ ಲಿಬರ್ ಅಂತ ಹೇಳಿ ಬರುತ್ತೆ, ಲಿಬರ್ ರೇಟ್, ಲಂಡನ್ ಇಂಟರ್ ಬ್ಯಾಂಕ್ ಆಫರ್ ರೇಟ್, LIBOR, ಲಿಬರ್, ಲಂಡನ್ ಇಂಟರ್ ಬ್ಯಾಂಕ್ ಆಫರ್ ರೇಟ್. ಅದ್ರ ಮೇಲೆ ಒಂದು ಪರ್ಸೆಂಟೇಜನ್ನು ತೆಗೆದು, ಬೇಸ್ ರೇಟನ್ನು ತೆಗೆದು ಒಂದು ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 0.35%, ಅದನ್ನು ಹೋಗಿ ಎಲ್ಲಿ ಆ್ಯಡ್ ಮಾಡ್ತಾರೋ, ನಿಮ್ಮ ಸೇವಿಂಗ್ ಸರ್ಟಿಫಿಕೇಟ್ ಏನು ಪರ್ಚೇಸ್ ಮಾಡಿದ್ರಲ್ಲ ಅರ್ಲಿಯರ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ 6.83 ಪ್ಲಸ್ 0.35% ಆ್ಯಡ್ ಆಗಿ ನಿಮಗೆ ಜೂನಲ್ಲಿ ಸಿಗುತ್ತೆ. ಜನವರಿ ಪರ್ಚೇಸ್ ಮಾಡಿದ್ರಂದರೆ ಜೂನಲ್ಲಿ ಆ ವ್ಯಾಲ್ಯೂ ಆ್ಯಡ್ ಆಗುತ್ತಾರೆ ಅಗೇನ್. ಸೊ ಎವ್ರಿ ಟೈಮ್, ಎವ್ರಿ 6 ಮಂತ್ಸ್ ಇಟ್ ವಿಲ್ ಗೆಟ್ ಫ್ಲಕ್ಚುಯೇಟೆಡ್ ಬೇಸ್ಡ್ ಅಪಾನ್ ಬ್ಯಾಂಕ್ ರೇಟ್, ಬೇಸ್ಡ್ ಅಪಾನ್ ಲಿಬರ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಫ್ಲಕ್ಚುಯೇಟಿಂಗ್ ರೇಟ್ ಅಂತ ಹೇಳಿ ಕರಿತೀವಿ. ತೇಲುವ ದರ ಬಾಂಡ್ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಥಿರ ದರ ಬಾಂಡ್, ಫಿಕ್ಸ್ಡ್ ರೇಟ್ ಬಾಂಡ್. ಸೊ ಏನ್ರಿ ಇದು, ಅಲ್ಲಿ ಫ್ಲೋಟಿಂಗ್ ಅದ, ಇಲ್ಲಿ ಫಿಕ್ಸ್ಡ್ ರೇಟ್ ಇರ್ತದೆ. ಒನ್ಸ್ ಯು ಎಂಟರ್ ಇನ್ ಬಾಂಡ್ ಮಾರ್ಕೆಟ್, ಒನ್ಸ್ ಯು ಎಂಟರ್ ಪರ್ಚೇಸ್ ದಿ ಫಿಕ್ಸ್ ರೇಟ್ ಬಾಂಡ್, ಇಟ್ ವಿಲ್ ಬಿ ಫಿಕ್ಸ್ಡ್ ಫಾರ್ ದ ಎಂಟೈರ್ ಪೀರಿಯಡ್. ಇಟ್ ವಿಲ್ ನಾಟ್ ಬಿ ಗೆಟ್ ಚೇಂಜ್ ಲೈಕ್ FD. ನೀವು ಯಾರಾದರೂ ಬ್ಯಾಂಕಲ್ಲಿ ಹೋಗಿ FD ಪರ್ಚೇಸ್ ಮಾಡ್ತಿರಲ್ರಿ, FD ಡಿಪಾಸಿಟ್ ಮಾಡಿರಂದ್ರೆ, ಫಿಕ್ಸ್ ಡಿಪಾಸಿಟ್,
ಅದು ಏನು ಟೆನ್ಯೂರ್ ಇರುತ್ತೆ ಆ ಟೆನ್ಯೂರ್ ಕಂಪ್ಲೀಟ್ ಮುಗಿಯೋ ಮಟ್ಟ ಫಿಕ್ಸ್ ಡೇಟ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ ರೀ. ಸೊ ಅದಕ್ಕೆ ನಾವು ಏನಂತ ಕರಿ ಫಿಕ್ಸ್ ರೇಟ್ ಬಾಂಡ್ ಅಂತ ಕರಿತೀವಿ. ಯಾವುದೇ ಚೇಂಜಸ್ ಇಲ್ಲಿ ಇಂಟ್ರೆಸ್ಟ್ ರೇಟಲ್ಲಿ ಆಗೋದಿಲ್ಲ. ನೀವು ಪರ್ಚೇಸ್ ಮಾಡುವಾಗ ಏನು ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ ಅದೇ ಇಂಟ್ರೆಸ್ಟ್ ರೇಟ್ ಮೆಚುರಿಟಿ ಮುಗಿಯೋ ಮಟ್ಟ ಇರ್ತದೆ ರೀ. ಮೆಚುರಿಟಿ ಮುಗಿಯೋ ಮಟ್ಟ ಅದೇ ಸೇಮ್ ಇಂಟ್ರೆಸ್ಟ್ ರೇಟ್ ಇರೋದಕ್ಕೆ ನಾವೇನು ಕರಿತೀವಿ ಫಿಕ್ಸ್ ರೇಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಸೊ ಫೋರ್ತ್ ಬಂದುಬಿಟ್ಟು ಇನ್ಫ್ಲೇಷನ್ ಲಿಂಕ್ಡ್ ಬಾಂಡ್. ಇನ್ಫ್ಲೇಷನ್ ಲಿಂಕ್ಡ್ ಬಾಂಡ್ ಹಣದುಬ್ಬರ ಸಂಬಂಧಿತ ಬಾಂಡ್. ಏನಾದರೂ ಬಾಂಡ್ ಇನ್ಫ್ಲೇಷನ್ಗೆ ಸಂಬಂಧಿತ ಅಂದ್ರೆ ಅಂಥವ್ರಿಗೆ ನಾವೇನು ಕರಿತೀವಿ ಇನ್ಫ್ಲೇಷನ್ ಲಿಂಕ್ಡ್ ಬಾಂಡ್ ಅಂತೇಳಿ ಕರಿತೀವಿ. ಬಾಂಡ್ ಲಿಂಕ್ ಟು ಇನ್ಫ್ಲೇಷನ್ ಆರ್ ಕಾಲ್ಡ್ ಇನ್ಫ್ಲೇಷನ್ ಲಿಂಕ್ಡ್ ಬಾಂಡ್. ಹಣದುಬ್ಬರಕ್ಕೆ ಸಂಬಂಧಿಸಿರುವ ಬಾಂಡನ್ನು ಹಣದುಬ್ಬರ ಸೂಚ್ಯಂಕದ ಬಾಂಡ್ ಎಂದು ಕರೆಯುತ್ತಾರೆ. ಸೊ ನೌ ಕಮ್ ಟು ದಿ ಮೇನ್ ಹೆಡ್ಡಿಂಗ್ ಸೆಕೆಂಡ್ ಥಿಂಗ್ ಬೇಸ್ಡ್ ಆನ್ ಮೆಚುರಿಟಿ. ಮುಕ್ತಾಯದ ಆಧಾರದ ಮೇಲೆ ಕೆಲವೊಂದು ಬಾಂಡನ್ನು ನಾವು ಡಿವೈಡ್ ಮಾಡ್ತೀವಿ ರೀ. ಒಂದು ಮೆಚುರಿಟಿ ಆಧಾರದ ಮೇಲೆ ಫಸ್ಟ್ ಬಂದುಬಿಟ್ಟು ಕಾಲೇಬಲ್ ಎರಡು ಬರ್ತಾವೆ ರೀ ಇಲ್ಲಿ, ಕಾಲೇಬಲ್ ಆ್ಯಂಡ್ ಪುಟೇಬಲ್ ಬಾಂಡ್ ಅಂಥೇಳಿ. ನಿಮ್ಮಲ್ಲಿ ಆ್ಯಕ್ಚುಲಿ ಡೆರಿವೇಟಿವ್ ಮಾರ್ಕೆಟ್ ಅಂದರೆ ಬರುತ್ತೆ ರೀ. ಸೊ ಮೇ ಬಿ ನಿಮಗೆಲ್ಲಿ ಇದೇ ಲಾಸ್ಟ್ ಮಾಡಲಿ ಬರ್ಬೋದು ಅಥವಾ ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ಕೂಡ ಬರೋದು ಡೆರಿವೇಟಿವ್ ಮಾರ್ಕೆಟ್. ಅದರಲ್ಲಿ ಡೆರಿವೇಟಿವ್ ಅಂದರೆ ಅಂಡರ್ಲೈಯಿಂಗ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಇಟ್ ಮೇ ಬಿ ಎ ಗೋಲ್ಡ್ ವಾಟ್ ಎವರ್ ಇಟ್ ಮೇ ಬಿ ಅಂಡರ್ಲೈಯಿಂಗ್ ದಿ ವ್ಯಾಲ್ಯೂ ಆಫ್ ಅಸೆಟ್. ಅದಕ್ಕೆ ನಾವು ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಅದರಲ್ಲಿ ಆಪ್ಷನ್ ಅಂತ ಬರುತ್ತೆ ರೀ, ಆಪ್ಷನ್ ಕಾಂಟ್ರಾಕ್ಟ್. ಅಲ್ಲಿ ಕಾಲೇಬಲ್ ಆಪ್ಷನ್ ಮತ್ತು ಪುಟೇಬಲ್ ಆಪ್ಷನ್ ಅಂತ ಬರುತ್ತೆ. ಕಾಲೇಬಲ್ ಆಪ್ಷನ್, ಪುಟೇಬಲ್ ಆಪ್ಷನ್. ಕಾಲೇಬಲ್ ಆಪ್ಷನ್ ಅಂದರೆ ಕಾಲೇಬಲ್ ಆಪ್ಷನ್ ಅಂದರೆ ಏನು? ರೈಟ್ ಟು ಬೈ. ವೇರ್ ಎಸ್ ಪುಟೇಬಲ್ ಆಪ್ಷನ್ ಅಂದರೆ ಏನು? ರೈಟ್ ಟು ಸೆಲ್. ಇಷ್ಟು ನೆನಪಿಟ್ಕೊಂಬಿಡ್ರಿ. ಕಾಲ್ ಮೀನ್ಸ್ ರೈಟ್ ಟು ಬೈ, ವೇರ್ ಆಸ್ ಪುಟೇಬಲ್ ಮೀನ್ಸ್ ರೈಟ್ ಟು ಸೆಲ್. ಹಿಯರ್ ಇಟ್ ಈಸ್ ಕಾಲೇಬಲ್ ಬಾಂಡ್, ಪುಟೇಬಲ್ ಬಾಂಡ್. ರೈಟ್ ಟು ಸೆಲ್, ವೇರ್ ಆಸ್ ಪುಟೇಬಲ್ ರೈಟ್ ಟು ಸಾರಿ ಕಾಲೇಬಲ್ ಈಸ್ ರೈಟ್ ಟು ಬೈ, ವೇರ್ ಆಸ್ ಪುಟೇಬಲ್ ಈಸ್ ರೈಟ್ ಟು ಸೆಲ್. ಒಂದು ಪ್ರೀ ಡಿಟರ್ಮೈಂಡ್ ಅಗ್ರಿಮೆಂಟ್ ಆಗಿರ್ತಾರೆ ನನ್ನ ಮಧ್ಯೆ ಮತ್ತು ನಿಮ್ಮ ಮಧ್ಯೆ. ಈ ಬಾಂಡನ್ನು ಪರ್ಚೇಸ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಒಂದು 10 ಇಯರ್ 20 ಇಯರ್ಸ್ ಅದ ನನ್ನ ಮಧ್ಯೆ ನಿಮ್ಮ ಮಧ್ಯೆ ಏನು ಅಗ್ರಿಮೆಂಟ್ ಆಗುತ್ತೆ? 10 ಇಯರ್ಸ್ ಒಳಗೆ 20 ಇಯರ್ಸ್ ಅಕಡಿ ಬೇರೆ ಕಡೆ 10 ಇಯರ್ಸ್ ನಾ ತಗೋತೀನಿ. 10 ಇಯರ್ಸಲ್ಲಿ ಕಾಲೇಬಲ್ ಮತ್ತು ಪೊಟೇಬಲ್ ಆಪ್ಷನ್ ಮಾಡೋಣ. ಓಕೆ, ಸಿ ಇಯರ್ ದೀಸ್ ಆರ್ ದಿ ಬಾಂಡ್ ಕಾಲೇಬಲ್ ಆಪ್ಷನ್. ದೀಸ್ ಆರ್ ದಿ ಬಾಂಡ್ ದ್ಯಾಟ್ ಗಿವ್ಸ್ ದ ಇಶ್ಯೂವರ್ ದಿ ರೈಟ್ ಟು ರಿಡೀಮ್ ಆರ್ ಬೈ ಬ್ಯಾಕ್ ಆಲ್ ಆರ್ ಪಾರ್ಟ್ ಆಫ್ ದಿ ಬಾಂಡ್ ಬಿಫೋರ್ ಇಟ್ ಮೆಚ್ಯೂರ್. ನಾನು ನಿಮ್ಗೇನು ಇಶ್ಯೂ ಮಾಡಿರ್ತೀನಲ್ಲ ಅದನ್ನೇ ನಾನೇನು ಮಾಡ್ತೀನಿ ರೀ, ಪರ್ಚೇಸ್ ಮಾಡ್ತೀನಿ. ನಿಮ್ಮ ಕಡೆಯಿಂದ ಬಂದು ನೀವು ನಾ ಪರ್ಚೇಸ್ ಮಾಡಿದ್ರೆ ಯು ಆರ್ ದ ಸೆಲ್ಲರ್. ಒಂದು ಅಗ್ರಿಮ್ ಪ್ರೀ ಡಿಟರ್ಮೈಂಡ್ ಮಾಡಿರ್ತೀವಿ ರೀ, 10 ಇಯರ್ಸ್ ಆದ ನಂತರ ಕಾಲೇಬಲ್ ಆಪ್ಷನ್ ಮಾಡೋಣ, 10 ಇಯರ್ಸ್ ಆದ ನಂತರ ಪುಟೇಬಲ್ ಆಪ್ಷನ್ ಮಾಡೋಣ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನನ್ನ ಕಡೆ ಬಂದು ಹೇಳಿದ್ನಂದ್ರೆ ನೀನು ಏನು ಮಾಡ್ತೀನಿ, ಇಮಿಡಿಯೇಟ್ಲಿ ನನಗೆ ಸೆಲ್ ಮಾಡ್ರಿ ಅಂದರೆ ದಟ್ ಈಸ್ ಕಾಲ್ಡ್ ಪುಟೇಬಲ್ ಆಪ್ಷನ್. ಸಿ ಇಯರ್ ಪುಟೇಬಲ್ ಈಸ್ ಅ ಬಾಂಡ್ ದಟ್ ಗಿವ್ಸ್ ದ ಬಾಂಡ್ ಹೋಲ್ಡರ್ ದ ಎಬಿಲಿಟಿ ಟು ಸೆಲ್ ದ ಬಾಂಡ್ ಬ್ಯಾಕ್ ಟು ದಿ ಇಶ್ಯೂವರ್. ನಾನು ನಿಮ್ಗೇನು ಇಶ್ಯೂ ಮಾಡಿದ್ನಲ್ಲ ಅದನ್ನೇ ನನಗೆ ಅಗೇನ್ ಸೆಲ್ ಮಾಡುವುದು. ಸೊ ದಟ್ ಈಸ್ ಆಲ್ ಅಬೌಟ್ ಪುಟೇಬಲ್ ಬಾಂಡ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿ ಪರ್ಪೇಚುವಲ್ ಬಾಂಡ್, ಶಾಶ್ವತ ಬಾಂಡ್ ಅಂತ ಹೇಳಿ ಕರಿತೀವಿ. ಏನಿದು ಶಾಶ್ವತ ಬಾಂಡ್? ಒನ್ಸ್ ಯು ಎಂಟರ್ ಇನ್ ದಿಸ್ ಬಾಂಡ್ ದ ಬಾಂಡ್ ವಿಲ್ ನಾಟ್ ಗೆಟ್ ಮೆಚ್ಯೂರ್ಡ್. ಒನ್ಸ್ ಯು ಎಂಟರ್ ಇನ್ ಪರ್ಪೇಚುವಲ್ ಬಾಂಡ್ ಇಟ್ ವಿಲ್ ನಾಟ್ ಗೆಟ್ ಮೆಚ್ಯೂರ್ಡ್ ಬಟ್ ಯು ವಿಲ್ ಗೆಟ್ ಸ್ಟಡಿ ರೇಟ್ ಆಫ್ ಇಂಟ್ರೆಸ್ಟ್. ಅಂಡರ್ಸ್ಟುಡ್? ಒಂದು ನೀವು ಈ ಬಾಂಡನ್ನು ತೊಗೊಂಡ್ರೆ, ಪರ್ಪೇಚುವಲ್ ಬಾಂಡ್ ನೀವು ಎಂಟ್ರಿ ಕೊಟ್ಟಂದರೆ ಇಂಟ್ರೆಸ್ಟ್ ರೇಟ್ ಮಾತ್ರ ನಿಮಗೆ ಸಿಗುತ್ತೆ ಬಟ್ ದ ಬಾಂಡ್ ವಿಲ್ ನಾಟ್ ಗೆಟ್ ಮೆಚ್ಯೂರ್ಡ್. ಇದಕ್ಕೆ ಮೆಚ್ಯೂರಿಟಿ ಇರೋದಿರಲಿಲ್ಲರಿ. ಇಟ್ ಹ್ಯಾಸ್ ಅ ಪರ್ಪೇಚುವಲ್ ಲೈಫ್ ಅಂತೇಳಿ ಕರಿತೀವಿ. ಸೊ ದಟ್ ಈಸ್ ಆಲ್ ಅಬೌಟ್ ಪರ್ಪೇಚುವಲ್ ಬಾಂಡ್. ಇಟ್ ಹ್ಯಾಸ್ ನೆವರ್ ಎಂಡ್. ಇವನ್ನು ಪ್ರಾಥಮಿಕ ಬಾಂಡ್ ಎಂದು ಕೂಡ ಕರೆಯುತ್ತಾರೆ. ಇವು ಮುಕ್ತಾಯ ದಿನಾಂಕವಿಲ್ಲದ ಸ್ಥಿರ ಆದಾಯದ ಭದ್ರತೆ ಆಗಿದೆ. ಇವಕ್ಕೆ ಮುಕ್ತಾಯ ದಿನಾಂಕ ಇರಂಗಿಲ್ಲರಿ. ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ, ಇವಕ್ಕೆ ಪರ್ಪೇಚುವಲ್ ಬಾಂಡ್ ಅಂತೇಳಿ ಕರಿತೀವಿ. ಸೊ ಥರ್ಡ್ ಬಂದುಬಿಟ್ಟು ಬೇಸ್ಡ್ ಆನ್ ಪ್ರಿನ್ಸಿಪಲ್ ಪೇಮೆಂಟ್, ಮೂಲ ಪಾವತಿಗಳ ಆಧಾರ. ಬೇಸ್ಡ್ ಆನ್ ಪ್ರಿನ್ಸಿಪಲ್ ಪೇಮೆಂಟ್ ಅಂತೇಳಿ ಕರಿತೀವಿ. ಅದರಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ಅಮೋರ್ಟೈಸಿಂಗ್ ಬಾಂಡ್, ಭೋಗ್ಯ ಬಾಂಡ್ ಅಂತ ಕರಿತೀವಿ. ಭೋಗ್ಯ ಬಾಂಡ್, ಅಮೋರ್ಟೈಸಿಂಗ್ ಬಾಂಡ್. ಐಲ್ ಗಿವ್ ಒನ್ ಎಕ್ಸಾಂಪಲ್. ಯಾರಾದರೂ ನೀವು ಹೋಮ್ ಲೋನ್ ತೊಗೊಂಡಿರಂದ್ರೆ ಅಥವಾ ಯಾವುದಾದ್ರೊಂದು ಕಾರ್ ಲೋನು ಹೋಮ್ ಲೋನ್ ತೊಗೊಂಡಿರಂದ್ರೆ, ಸೊ ನಾವೇನು ಮಾಡ್ತೀವಿ ರೀ, EMI ಮುಖಾಂತರ ಪೇಮೆಂಟ್ ಮಾಡ್ತೀವಿ. ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರಿತೀವಿ. ಅದರ ಮುಖಾಂತರ ನಾವು ಏನು ಮಾಡ್ತೀವಿ, ಅವ್ರಿಗೆ ಪೇಮೆಂಟನ್ನು ಮಾಡ್ಕೋತ ಹೋಗ್ತೀವಿ. EMI ಅಂದರೆ ಏನು? ಪ್ಲಸ್ ನೀವು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ, ಅದ್ರ ಜೊತೆ ನಿಮ್ಮದು ಏನಾಗುತ್ತೆ ಪ್ರಿನ್ಸಿಪಲ್ಲು ಆ್ಯಡ್ ಮಾಡಿ. ಏನು ನಮ್ಮದು 10 ಇಯರ್ ಇರುತ್ತಲ್ಲ, 10 ಇಯರ್ 3 ಮಂತ್ಸ್ ಆಗಿರ್ಬೋದು, 6 ಮಂತ್ಸ್ ಆಗಿರ್ಬೋದು, ಏನು ಅಗ್ರಿಮೆಂಟ್ ಆಗಿರುತ್ತಲ್ಲ ಅದ್ರ ಮುಖಾಂತರ ನಾವು EMI ಪೇಮೆಂಟ್ ಮಾಡ್ಕೋತ ಹೋಗ್ತೀವಿ ರೀ. ಸೊ ಅಲ್ಲಿ ಅಸಲು ಪೇಮೆಂಟ್ ಮಾಡ್ತೀವಿ, ಪ್ಲಸ್ ಬಡ್ಡಿ ಕೂಡ ಪೇಮೆಂಟ್ ಮಾಡ್ಕೋತ ಹೋಗ್ತೀವಿ. ಸೊ ಇಲ್ಲಿ ಸೇಮ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಅಮೋರ್ಟೈಸಿಂಗ್ ಬಾಂಡ್. ಸಿ ಇಯರ್ ಮೀನಿಂಗ್ ಅಮೋರ್ಟೈಸಿಂಗ್ ಬಾಂಡ್ ಈಸ್ ಅ ಬಾಂಡ್ ಹೂಸ್ ಪ್ರಿನ್ಸಿಪಲ್ ದಟ್ ಈಸ್ ನಥಿಂಗ್ ಬಟ್ ಫೇಸ್ ವ್ಯಾಲ್ಯೂ ಡಿಕ್ರೀಸಸ್ ಡ್ಯೂ ಟು ರೀಪೇಯಿಂಗ್ ದಿ ಪಾರ್ಟ್ ಆಫ್ ದಿ ಪ್ರಿನ್ಸಿಪಲ್ ಅಲಾಂಗ್ ವಿತ್ ದಿ ಕೂಪನ್ ಪೇಮೆಂಟ್.
ಸೊ ಇಲ್ಲಿ ಏನು ಹೇಳ್ತಾರೆ ಅವರು, ಫೇಸ್ ವ್ಯಾಲ್ಯೂ ಎವ್ರಿ ಇಯರ್ ಡಿಕ್ರೀಸ್ ಆಕೋತ್ ಹೋಗುತ್ತೆ ರೀ. ಅದಕ್ಕೆ ರೀ ಇಲ್ಲಿ ನಾವು ಪೇಮೆಂಟ್ ಮಾಡುವಾಗ, ರಿಟರ್ನ್ ಪೇಮೆಂಟ್ ಮಾಡುವಾಗ ನಾನು ನಿಮಗೆ ಫೇಸ್ ವ್ಯಾಲ್ಯೂ ಅರ್ಧ ಕೊಡ್ತೀನಿ, ಪ್ಲಸ್ ಅದ್ರ ಇಂಟ್ರೆಸ್ಟ್ ಅರ್ಧ ನಿಮಗೆ ಪೇಮೆಂಟ್ ಮಾಡ್ತೀನಿ. ಸೊ ರಿಮೈನಿಂಗ್ ಮತ್ತು ನೆಕ್ಸ್ಟ್ ಇಯರ್ ಕ್ಯಾಲ್ಕುಲೇಷನ್, ಅದಕ್ಕೆ ನಾವು ಏನು ಕರಿತೀವಿ, ಅಮೋರ್ಟೈಸಿಂಗ್ ಬಾಂಡ್ ಅಂತೇಳಿ ಕರಿತೀವಿ. ಭೋಗ್ಯ ಬಾಂಡ್ ಎನ್ನುವುದು ಒಂದು ಬಾಂಡ್ ಆಗಿದ್ದು ಕೂಪನ್ ಪಾವತಿಗಳ ಜೊತೆಗೆ ಅಸಲು ಭಾಗವನ್ನು ಮರುಪಾವತಿ ಮಾಡುವುದು. ಒಂದು ಭಾಗ ಅಸಲನ್ನು ಪಾವತಿ ಮಾಡಿದ್ರೆ ಇನ್ನೊಂದು ಭಾಗ, ಇನ್ನೊಂದು ಪಾರ್ಟ್ ಏನು ಮಾಡ್ತೀರಿ, ಬಡ್ಡಿಯನ್ನು ಪೇಮೆಂಟ್ ಮಾಡ್ತೀವಿ. ಬಟ್ ದ ಫೇಸ್ ವ್ಯಾಲ್ಯೂ ವಿಲ್ ಗೆಟ್ ಆನ್ ಏನಾಗುತ್ತೆ, ಗೋಸ್ ಆನ್ ಡಿಕ್ರೀಸಿಂಗ್ ಇಯರ್ ಬೈ ಇಯರ್. ಲೈಕ್ ನೀವೇನು ಲೋನ್ ತೊಗೊಂಡಿರಲ್ಲ, ಹೋಮ್ ಲೋನ್ ತೊಗೊಂಡಿರಂದ್ರೆ ಇಯರ್ ಬೈ ಇಯರ್ ಏನಾಗುತ್ತೆ ರೀ, ನಿಮ್ಮದು ಪ್ರಿನ್ಸಿಪಲ್ ಅಮೌಂಟ್ ಕಡಿಮೆ ಹಾಕೋತ್ ಹೋಗುತ್ತೆ ರೀ, ಪೇಮೆಂಟ್ ಅಮೌಂಟ್ ಅಲ್ಲಿ ಕಡಿಮೆ ಹಾಕೋತ್ ಹೋಗುತ್ತೆ. ಸೊ ದಟ್ ಈಸ್ ದ ಮೇನ್ ಥಿಂಗ್ ಹಿಯರ್. ಸೆಕೆಂಡ್ ಬಂದುಬಿಟ್ಟು ಸಿಂಕಿಂಗ್ ಫಂಡ್ ಬಾಂಡ್, ಮುಳುಗುವ ನಿಧಿ ಬಾಂಡ್ ಅಂತೇಳಿ ಕರಿತೀವಿ. ಏನಿದು, ಇಟ್ ಈಸ್ ಅ ಬಾಂಡ್ ವೇರ್ ಇನ್ ದ ಬಾಂಡ್ ಇಶ್ಯೂವರ್ ಕೀಪ್ಸ್ ಅ ಸೆಟ್ ಡಿಫೈನ್ಡ್ ಅಮೌಂಟ್ ಟು ರೀಪೇ ದಿ ಹೋಲ್ಡರ್ ಆಫ್ ದಿ ಬಾಂಡ್ ಆನ್ ಡೇಟ್ ಆಫ್ ಮೆಚುರಿಟಿ. ಅವ್ರು ಕೆನ್ ಸೇ ದಟ್ ಇದರಲ್ಲಿ ಬಾಂಡ್ ನೀಡುವವರು ಮುಕ್ತಾಯದ ದಿನಾಂಕಗಳಲ್ಲಿ ಬಾಂಡ್ಗಳನ್ನು ಹೊಂದಿರುವವರಿಗೆ ಪಾವತಿ ಮಾಡಲು ನಿಗದಿತ ಮೊತ್ತವನ್ನು ನಿಗದಿಪಡಿಸಿರುತ್ತಾರೆ. ಸೊ ನೀವೇನು ಎಂಟ್ರಿ ಆದ್ರಿಂದ ಬಾಂಡ್ ಮಾರ್ಕೆಟಲ್ಲಿ, ಅವರೊಂದು ನಿಗದಿತ ಮೊತ್ತವನ್ನು ನಿಮಗೆ ಅಟ್ ದ ಮೆಚುರಿಟಿ ರೀಪೇಮೆಂಟ್ ಮಾಡಬೇಕಂತೇಳಿ ಅಡ್ವಾನ್ಸ್ ಆಗಿ ನಿರ್ಧಾರ ಮಾಡಿರ್ತಾರೆ. ಸೊ ದಟ್ಸ್ ಆಲ್ ಅಬೌಟ್ ಸಿಂಕಿಂಗ್ ಫಂಡ್ ಬಾಂಡ್ ಅಂತೇಳಿ ಕರಿತೀವಿ. ಫೋರ್ತ್ ಒನ್, ಅದರ್ ಟೈಪ್ಸ್ ಆಫ್ ಬಾಂಡ್, ಇತರೆ ಬಾಂಡ್ಗಳು, ಗೌರ್ಮೆಂಟ್ ಬಾಂಡ್ ಆ್ಯಂಡ್ ಮುನ್ಸಿಪಲ್ ಬಾಂಡ್ಸ್. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ ಅಥವಾ ಲೋಕಲ್ ಗೌರ್ಮೆಂಟ್ ಆಗಲಿ ಬಾಂಡನ್ನು ನಿಮಗೆ ಮಾಡ್ರಂದ್ರೆ ಆ ಅಮೌಂಟ್ ಎಲ್ಲಿ ಯೂಸ್ ಆಗುತ್ತೆ ರೀ, ಡೆವಲಪ್ಮೆಂಟ್ ಆಫ್ ಇನ್ಸ್ಟಿಟ್ಯೂಷನ್, ಡೆವಲಪ್ಮೆಂಟ್ ಆಫ್ ಹಾಸ್ಪಿಟಲ್, ಡೆವಲಪ್ಮೆಂಟ್ ಆಫ್ ಸ್ಕೂಲ್ಸ್, ಅಂತಲ್ಲಿ ಬಾಂಡನ್ನು ಯೂಸ್ ಮಾಡ್ತಾರೆ ಗೌರ್ಮೆಂಟ್. ಎಸ್ಪೆಷಲಿ ಗೌರ್ಮೆಂಟ್ ಆ್ಯಂಡ್ ಮುನ್ಸಿಪಲ್, ದೇ ಆರ್ ಟೇಕಿಂಗ್ ಅ ಲೋನ್ ಫ್ರಮ್ ಯು ಪೀಪಲ್. ಸೊ ದೀಸ್ ಆರ್ ದ ಮೇನ್ ಟೈಪ್ಸ್ ಆಫ್ ಬಾಂಡ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.